Hello children, welcome back. Do you like poem? If so, today we are going to learn a poem. Before poem begins, I would like to ask some questions regarding poem. Who is the creator of the world? Yes, God is the creator of the world. God has given us so many things. For example, nature, birds, animals, plants, trees, rivers, mountain, etc. In the same way, we are blessed with our body and its parts. What are our parts of body? Yes, eyes, ears, nose, hands, mouth. These are some parts of our body. Let us start the poem Devaru Kottihanu. It means God has given us. Children, open your Kannada textbook, page number 5, poem 1, Devaru Kottihanu. Devaru Kottihanu, ee padyavanna bardirthakkantavaru Chandrasekhara Shi Iremata. Ee ondu padyada poet Chandrasekhara Shi Iremata. Now I am going to explain the poem. So be attentive. ನಾನು ಚಿತ್ರವನ್ನು ತೋರಿಸುವುದರ ಮೂಲಕ ಈ ಒಂದು ದೇಹದ ಅಂಗಗಳ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡುತ್ತೇನೆ. ಇಲ್ಲಿ ಚಿತ್ರವನ್ನು ನೋಡಿ, ಮಾನವನ ದೇಹದ ಅಂಗಗಳು. ಅದರಲ್ಲಿ ಕಣ್ಣು, ಮೂಗು, ಕಿವಿ, ಕಾಲು, ಬಾಯಿ. ಈ ಅಂಗಗಳಿಂದ ನಮಗೆ ಏನೇನು ಅನುಕೂಲ ಆಗುತ್ತೆ? ಮೊದಲಿಗೆ ಕಣ್ಣು. ಕಣ್ಣಿನಿಂದ ಏನು ಮಾಡ್ತೀವಿ? ನಾವು ವಸ್ತುಗಳನ್ನು ನೋಡ್ತೀವಿ, ಟು ಸಿ ದ ಥಿಂಗ್ಸ್. ಮತ್ತು ಮೂಗು. ಮೂಗು ಏನಕ್ಕೆ ಬೇಕು ನಮಗೆ? ಉಸಿರಾಡೋಕ್ಕೆ, ಬ್ರೀದ್ ಇನ್ ಬ್ರೀದ್ ಔಟ್. ಅದ್ರ ಜೊತೆಗೆ ನಾವು ಸ್ಮೆಲ್ ದ ಥಿಂಗ್ಸ್ ಅಂದರೆ ವಸ್ತುಗಳ ಒಂದು ವಾಸನೆಯನ್ನು ಗ್ರಹಿಸ್ತೀವಿ. ಕಿವಿ. ಕಿವಿಯಿಂದ ಏನು ಪ್ರಯೋಜನ ನಮಗೆ? ಟು ಹಿಯರ್ ದ ವರ್ಡ್ಸ್. ಕಾಲು. ಕಾಲಿನಿಂದ ನಾವು ನಡೆದಾಡ್ತೀವಿ, ಕೆಲಸಗಳನ್ನು ಮಾಡ್ಕೊಳ್ತೀವಿ, ಟು ವಾಕ್. ಬಾಯಿ. ಬಾಯಿಯಿಂದ ನಾವು ಏನು ಮಾಡ್ತೀವಿ? ಊಟವನ್ನು ಮಾಡ್ತೀವಿ. ಅದರ ಜೊತೆಗೆ ಬಾಯಿಯಲ್ಲಿರ್ತಕ್ಕಂತಹ ಒಂದು ಅಂಗ ನಾಲಿಗೆ. ಆ ಅಂಗದಿಂದ ನಾವು ರುಚಿಯನ್ನು ಗ್ರಹಿಸ್ತೀವಿ. ಮತ್ತು ಒಳ್ಳೆಯ ಮಾತುಗಳನ್ನು ಮಾತಾಡಬೇಕು ಅನ್ನೋದು ಈ ಒಂದು ಅಂಗದಿಂದ ನಮಗೆ ಅನುಕೂಲ ಇದೆ. ಸೊ ಈ ರೀತಿ ಕೆಲವು ಅಂಗಗಳು ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂತಹದ್ದು. ಇವುಗಳಿಂದ ನಮಗೆ ಬಹಳ ಉಪಯುಕ್ತ ಇದೆ. ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಚಿಲ್ಡ್ರನ್, ಫಾಲೋ ಮೀ. ದಿಸ್ ಈಸ್ ದ ಫಸ್ಟ್ ಸ್ಟ್ಯಾನ್ಸಾ. ಕಿವಿಯನು ದೇವರು ಕೊಟ್ಟಿಹನು. ಕಿವಿಯನು ದೇವರು ಕೊಟ್ಟಿಹನು. ಕೇಳಲು ಒಳ್ಳೆಯ ಸುದ್ದಿಯನು. ಕೇಳಲು ಒಳ್ಳೆಯ ಸುದ್ದಿಯನು. ಕಣ್ಣನು ದೇವರು ಕೊಟ್ಟಿಹನು. ಕಣ್ಣನು ದೇವರು ಕೊಟ್ಟಿಹನು. ನೋಡಲು ಒಳ್ಳೆಯ ದೃಶ್ಯವನು. ನೋಡಲು ಒಳ್ಳೆಯ ದೃಶ್ಯವನು. ಕಿವಿಯನು ದೇವರು ಕೊಟ್ಟಿಹನು. ಕೇಳಲು ಒಳ್ಳೆಯ ಸುದ್ದಿಯನು. ಕಣ್ಣನು ದೇವರು ಕೊಟ್ಟಿಹನು. ನೋಡಲು ಒಳ್ಳೆಯ ದೃಶ್ಯವನು. ದಿಸ್ ಇಸ್ ಸೆಕೆಂಡ್ ಸ್ಟ್ಯಾನ್ಸಾ. ಮೂಗನು ದೇವರು ಕೊಟ್ಟಿಹನು. ಮೂಗನು ದೇವರು ಕೊಟ್ಟಿಹನು. ಸವಿಯಲು
ಒಳ್ಳೆಯ ಗಾಳಿಯನು ಸವಿಯಲು ಒಳ್ಳೆಯ ಗಾಳಿಯನು ನಾಲಿಗೆ ದೇವರು ಕೊಟ್ಟಿಹನು ನಾಲಿಗೆ ದೇವರು ಕೊಟ್ಟಿಹನು ನುಡಿಯಲು ಒಳ್ಳೆಯ ನುಡಿಗಳನು ನುಡಿಯಲು ಒಳ್ಳೆಯ ನುಡಿಗಳನು ಮೂಗನು ದೇವರು ಕೊಟ್ಟಿಹನು ಸವಿಯಲು ಒಳ್ಳೆಯ ಗಾಳಿಯನು ನಾಲಿಗೆ ದೇವರು ಕೊಟ್ಟಿಹನು ನುಡಿಯಲು ಒಳ್ಳೆಯ ನುಡಿಗಳನು ಕಿವಿಯನು ದೇವರು ಕೊಟ್ಟಿಹನು ಇಲ್ಲಿ ಕಿವಿ ಅಂದ್ರೆ ಇಯರ್ ದೇವರು ಅಂದ್ರೆ ಗಾಡ್ ಗಾಡ್ ಗಿವನ್ ಅಸ್ ಇಯರ್ ಫಾರ್ ವಾಟ್ ಚಿಲ್ಡ್ರನ್ ಕೇಳಲು ಒಳ್ಳೆಯ ಸುದ್ದಿಯನು ಕೇಳಲು ಮೀನ್ಸ್ ಹಿಯರ್ ಒಳ್ಳೆಯ ಅಂದರೆ ಗುಡ್ ಸುದ್ದಿಯನು ಮೀನ್ಸ್ ನ್ಯೂಸ್ ಟು ಇಯರ್ ಗುಡ್ ನ್ಯೂಸ್ ಅಂದರೆ ಗಾಡ್ ಗಿವನ್ ಅಸ್ ಇಯರ್ ಟು ಇಯರ್ ದ ಗುಡ್ ನ್ಯೂಸ್ ಅಂದರೆ ಒಳ್ಳೆಯ ಸುದ್ದಿಗಳನ್ನು ಕೇಳೋದಕ್ಕೋಸ್ಕರ ನಮಗೆ ದೇವರು ಕಿವಿಯನ್ನು ಕೊಟ್ಟಿದ್ದಾನೆ ಕಣ್ಣನು ದೇವರು ಕೊಟ್ಟಿಹನು ಗಾಡ್ ಗಿವನ್ ಅಸ್ ಐಸ್ ಟು ಐಸ್ ಕಣ್ಣು ಅನ್ನೋದು ಕನ್ನಡ ಶಬ್ದ ಇಂಗ್ಲೀಷಲ್ಲಿ ಐ ಅಂತ ಹೇಳ್ತೀವಿ ಏನಕ್ಕೋಸ್ಕರ ಕೊಟ್ಟಿದ್ದಾನೆ ಫಾರ್ ವಾಟ್ ನೋಡಲು ಒಳ್ಳೆಯ ದೃಶ್ಯವನು ಟು ಸಿ ಗುಡ್ ಸೈಟ್ ಅಂದರೆ ನೋಡಲು ಅನ್ನೋ ಅರ್ಥ ಇಂಗ್ಲೀಷಲ್ಲಿ ಸಿ ಒಳ್ಳೆಯ ಅನ್ನೋದು ಗುಡ್ ಥಿಂಗ್ಸ್ ಯು ಹ್ಯಾವ್ ಟು ಸಿ ಗುಡ್ ಥಿಂಗ್ಸ್ ಯು ಹ್ಯಾವ್ ಟು ಹಿಯರ್ ಗುಡ್ ವರ್ಡ್ಸ್ ಆ ಥರ ಏನಿದೆ ಅದ್ರ ಪ್ರಕಾರವಾಗಿ ನಾವು ಒಳ್ಳೆಯ ದೃಶ್ಯಗಳನ್ನು ದೃಶ್ಯ ಮೀನ್ಸ್ ಸೈಟ್ ಸೊ ನಮ್ಮ ಸುತ್ತಮುತ್ತ ಪ್ರತಿನಿತ್ಯ ಏನೆಲ್ಲ ನೋಡ್ತೀವಿ ಒಳ್ಳೆಯದನ್ನೇ ನೋಡಬೇಕು ಅನ್ನೋದಕ್ಕೋಸ್ಕರ ನಮಗೆ ದೇವರು ಈ ಎರಡು ಕಣ್ಣುಗಳನ್ನು ಕೊಟ್ಟಿರ್ತಕ್ಕಂತಹದ್ದು ಮೂಗನು ದೇವರು ಕೊಟ್ಟಿಹನು ಮೂಗು ಮೂಗು ಅಂದರೆ ನೋಸ್ ಗಾಡ್ ಗಿವನ್ ಅಸ್ ನೋಸ್ ಏನಕ್ಕೋಸ್ಕರ ಕೊಟ್ಟಿದ್ದಾನೆ ಸವಿಯಲು ಒಳ್ಳೆಯ ಗಾಳಿಯನು ಅಂದರೆ ಒಳ್ಳೆ ಗಾಳಿಯನ್ನು ಸವಿಬೇಕು ಅಂದರೆ ಉಸಿರಾಡೋದಕ್ಕೆ ನಾವು ಒಳ್ಳೆ ಗಾಳಿಯನ್ನು ಸವಿ ಅಂದರೆ ಕನ್ನಡ ಇಂಗ್ಲೀಷಲ್ಲಿ ಟೇಸ್ಟ್ ಇನ್ನೊಂದು ಅರ್ಥ ಮೂಗಿನಿಂದ ಸ್ಮೆಲ್ಲನ್ನು ಮಾಡ್ತೀವಿ ನಾವು ಥಿಂಗ್ಸ್ ಯಾವ ರೀತಿ ಓ ಏನೋ ಬ್ಯಾಡ್ ಸ್ಮೆಲ್ ಬರ್ತಿದೆ ಆ ನೈಸ್ ಸ್ಮೆಲ್ ಮೈ ಮಮ್ಮಿ ಪ್ರಿಪೇರಿಂಗ್ ಸಮ್ಥಿಂಗ್ ಇನ್ ದ ಕಿಚನ್ ಆ ರೀತಿ ಎಷ್ಟು ಬೇಗ ನಮ್ಮ ಮೂಗಿಗೆ ಒಂದು ಸ್ಮೆಲ್ ಗೊತ್ತಾಗುತ್ತೆ ಅದೇ ರೀತಿ ಯಾವ ನಾವು ಸವಿಯಲು ಒಳ್ಳೆಯ ಗಾಳಿಯನ್ನು ಗಾಳಿ ಅಂದರೆ ಏ ಒಳ್ಳೆಯ ಗಾಳಿಯನ್ನು ಉಸಿರಾಡೋದಕ್ಕೋಸ್ಕರ ನಮಗೆ ಈ ಮೂಗನ್ನು ಕೊಟ್ಟಿರ್ತಕ್ಕಂತಹದ್ದು ನಾಲಿಗೆ ದೇವರು ಕೊಟ್ಟಿಹನು ನಾಲಿಗೆ ಅಂದರೆ ಟಂಗ್ ಗಾಡ್ ಗಿವನ್ ಅಸ್ ಟಂಗ್ ಏನಕ್ಕೋಸ್ಕರ ಕೊಟ್ಟಿದ್ದಾನೆ ನುಡಿಯಲು ಒಳ್ಳೆಯ ನುಡಿಗಳನ್ನು ಅಂದರೆ ಒಳ್ಳೆಯ ಮಾತುಗಳನ್ನು ಮಾತಾಡಬೇಕು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಕೇಳಿಸ್ಕೋಬಾರ್ದು ಅನ್ನೋ ಒಂದು ರೀತಿ ಏನಿದೆ ಅದ್ರ ಪ್ರಕಾರವಾಗಿ ನುಡಿಯೋದಂದರೆ ಸ್ಪೀಚ್ ಮಾತಾಡೋದು ಒಳ್ಳೆಯ ಮಾತುಗಳೇ ಬರಬೇಕು ಬಾಯಿಂದ ನಾಲಿಗೆಯಿಂದ ರುಚಿಯನ್ನು ನೋಡ್ತೀರಾ ಆ ಕಹಿಯಾಗಿದೆ ಆ ಹುಳಿ ಆ ಖಾರ ಅಂತೆಲ್ಲ ರುಚಿ ನೋಡ್ತೀರಾ ಅದೇ ರೀತಿ ಈ ನಾಲಿಗೆಯ ಸಹಾಯದಿಂದ ನಾವು ಒಳ್ಳೆ ಮಾತುಗಳನ್ನು ನುಡಿಗಳು ಅಂದರೆ ವರ್ಡ್ಸ್ ಒಳ್ಳೆ ಸೆಂಟೆನ್ಸ್ ಒಳ್ಳೆ ಮಾತುಗಳೇ ಬರಬೇಕು ಬಾಯಿಂದ ಅನ್ನೋದಕ್ಕೋಸ್ಕರ ಈ ಒಂದು ಏನಿದೆ ಪ್ರಜ್ಞಾಂಗಗಳನ್ನು ನಮಗೆ ಕೊಟ್ಟಿರ್ತಕ್ಕಂತಹದ್ದು ಚಿಲ್ಡ್ರನ್ ಆಲ್ ಆಫ್ ಯು ರೈಟ್ ಡೌನ್ ದಿಸ್ ಮೀನಿಂಗ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದಿಸ್ ಇಸ್ ಅ ಥರ್ಡ್ ಸ್ಟಾನ್ಸಾ ಚಿಲ್ಡ್ರನ್ ಕಾಲನು ದೇವರು ಕೊಟ್ಟಿಹನು ಕಾಲನು ದೇವರು ಕೊಟ್ಟಿಹನು ನಡೆಯಲು ಒಳ್ಳೆಯ ಹಾದಿಯನು ನಡೆಯಲು ಒಳ್ಳೆಯ ಹಾದಿಯನು ಕೈಗಳು ದೇವರು ಕೊಟ್ಟಿಹನು ಕೈಗಳು ದೇವರು ಕೊಟ್ಟಿಹನು ಮಾಡಲು ಒಳ್ಳೆಯ ಕೆಲಸವನು ಮಾಡಲು ಒಳ್ಳೆಯ ಕೆಲಸವನು ಕಾಲನು ದೇವರು ಕೊಟ್ಟಿಹನು ನಡೆಯಲು ಒಳ್ಳೆಯ ಹಾದಿಯನು
ಕೈಗಳು ದೇವರು ಕೊಟ್ಟಿಹನು ಮಾಡಲು ಒಳ್ಳೆಯ ಕೆಲಸವನು ಬುದ್ಧಿ ದೇವರು ಕೊಟ್ಟಿಹನು ಬುದ್ಧಿ ದೇವರು ಕೊಟ್ಟಿಹನು ಕಲಿಯಲು ಒಳ್ಳೆಯ ನಡತೆಯನು ಕಲಿಯಲು ಒಳ್ಳೆಯ ನಡತೆಯನು ಎಲ್ಲವ ದೇವರು ಕೊಟ್ಟಿಹನು ಎಲ್ಲವ ದೇವರು ಕೊಟ್ಟಿಹನು ಬೆಳಗಲು ನಿಮ್ಮಯ ಬಾಳ್ವೆಯನು ಬೆಳಗಲು ನಿಮ್ಮಯ ಬಾಳ್ವೆಯನು ಬುದ್ಧಿ ದೇವರು ಕೊಟ್ಟಿಹನು ಕಲಿಯಲು ಒಳ್ಳೆಯ ನಡತೆಯನು ಎಲ್ಲವ ದೇವರು ಕೊಟ್ಟಿಹನು ಬೆಳಗಲು ನಿಮ್ಮಯ ಬಾಳ್ವೆಯನು ಥರ್ಡ್ ಸ್ಟ್ಯಾನ್ಸಾ ಚಿಲ್ಡ್ರನ್ ಕಾಲನು ದೇವರು ಕೊಟ್ಟಿಹನು ಗಾಡ್ ಗಿವನ್ ಅಸ್ ಲೆಗ್ ಕಾಲು ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲೀಷಲ್ಲಿ ಲೆಗ್ ಅಂತ ಹೇಳ್ತೀವಿ ಸೊ ಕಾಲನ್ನು ಏನಕ್ಕೆ ಕೊಟ್ಟಿದ್ದಾನೆ ನಡೆಯಲು ಒಳ್ಳೆಯ ಹಾದಿಯನು ನಡೆಯಲು ಅಂದರೆ ವಾಕ್ ಒಳ್ಳೆಯ ಅಂದರೆ ಗುಡ್ ಹಾದಿಯನು ಅಂದರೆ ವೇ ಅಂದರೆ ಒಳ್ಳೆ ದಾರಿಲಿ ನಡ್ಕೊಂಡು ಹೋಗಬೇಕು ಒಳ್ಳೆ ರೀತಿಲಿ ಇರಬೇಕು ಅನ್ನೋದಕ್ಕೋಸ್ಕರ ಕಾಲನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ಕೈಗಳು ದೇವರು ಕೊಟ್ಟಿಹನು ಕೈಗಳು ಅಂದರೆ ಹ್ಯಾಂಡ್ಸ್ ಕೈಗಳು ಏನಕ್ಕೆ ಬೇಕು ನಮಗೆ ಗಾಡ್ ಗಿವನ್ ಅಸ್ ಹ್ಯಾಂಡ್ಸ್ ಏನಕ್ಕೆ ಮಾಡಲು ಒಳ್ಳೆಯ ಕೆಲಸವನು ಮಾಡಲು ಅಂದರೆ ಡೂ ಟು ಡೂ ಒಳ್ಳೆಯ ಅಂದರೆ ಗುಡ್ ಕೆಲಸವನು ಅಂದರೆ ವರ್ಕ್ ಟು ಡೂ ಗುಡ್ ವರ್ಕ್ ಅಂದರೆ ಯಾವಾಗಲೂ ನಾವು ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕು ಅನ್ನೋದಕ್ಕೋಸ್ಕರ ನಮಗೆ ಈ ಒಂದು ಕೈಗಳನ್ನು ಕೊಟ್ಟಿದ್ದಾರೆ ಕೈಗಳಿಂದ ನಾವು ಎಷ್ಟು ಪ್ರತಿನಿತ್ಯ ಎಷ್ಟು ಕೆಲಸ ಮಾಡ್ತೀವಿ ಮನೆಯಲ್ಲಿರ್ತಕ್ಕಂಥ ಪ್ರತಿ ಕೆಲಸ ಇರ್ಬೋದು ನಿಮ್ಮದು ಓದೋದು ಬರೆಯೋದು ಕೈಗಳಿಲ್ಲದೆ ನಾವೇನು ಕೆಲಸಗಳನ್ನು ಮಾಡೋಕ್ಕಾಗದೇ ಇಲ್ಲ ಸೊ ಈ ರೀತಿ ದೇವರು ನಮಗೆ ಈ ಅಂಗಗಳನ್ನೆಲ್ಲ ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ದಿಸ್ ಈಸ್ ದ ಲಾಸ್ಟ್ ಸ್ಟಾನ್ಸಾ ಬುದ್ಧಿ ದೇವರು ಕೊಟ್ಟಿಹನು ಬುದ್ಧಿ ಅಂದರೆ ಇಂಗ್ಲೀಷಲ್ಲಿ ಇಂಟೆಲಿಜೆನ್ಸ್ ದೇವರು ಎಲ್ರಿಗೂ ಬುದ್ಧಿ ಕೊಟ್ಟಿರ್ತಾನೆ ಬಟ್ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೋಬೇಕು ಯಾವ ರೀತಿ ಗಾಡ್ ಗಿವನ್ ಅಸ್ ಇಂಟೆಲಿಜೆನ್ಸ್ ಏನಕ್ಕೋಸ್ಕರ ಕೊಟ್ಟಿದ್ದಾನೆ ಕಲಿಯಲು ಒಳ್ಳೆಯ ನಡತೆಯನು ಕಲಿ ಅಂದರೆ ಟು ಲರ್ನ್ ಕಲಿಬೇಕು ಯಾರು ಎಲ್ಲನೂ ಕಲ್ತ್ಕೊಂಡು ಬಂದಿರಲ್ಲ ಇರ್ತಕ್ಕಂತಹ ಒಂದು ಇಂಟೆಲಿಜೆನ್ಸ್ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ನಡತೆಯನ್ನು ಅಂದರೆ ಗುಡ್ ಕ್ಯಾರೆಕ್ಟರ್ ನಡತೆ ಅಂದರೆ ಕ್ಯಾರೆಕ್ಟರ್ ನಮ್ಮ ಬಿಹೇವಿಯರ್ ಏನಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಸ್ಕೊಂಡು ಬರಬೇಕು ಅನ್ನೋದಕ್ಕೋಸ್ಕರ ದೇವರೆಲ್ರಿಗೂ ಬುದ್ಧಿಯನ್ನು ಕೊಟ್ಟಿರ್ತಕ್ಕಂತಹದ್ದು ಎಲ್ಲವ ದೇವರು ಕೊಟ್ಟಿಹನು ಎಲ್ಲವ ಅಂದರೆ ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ವಿ ನಾವು ಏನು ವಿವರಣೆಯನ್ನು ತಿಳ್ಕೊಂಡಿದ್ದೀವಿ ಫಸ್ಟ್ ಸ್ಟಾನ್ಸಾ ಸೆಕೆಂಡ್ ಸ್ಟಾನ್ಸಾ ಥರ್ಡ್ ಸ್ಟಾನ್ಸಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಜ್ಞಾಂಗಗಳು ಅಂದರೆ ಕಿವಿ ಕಣ್ಣು ಮೂಗು ಬಾಯಿ ಕೈಗಳು ಮತ್ತು ಕಾಲು ಈ ಎಲ್ಲ ಅಂಗಗಳನ್ನು ಏನಕ್ಕೆ ಕೊಟ್ಟಿದ್ದಾನೆ ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಫಾರ್ ವಾಟ್ ಗಿವನ್ ಅಸ್ ಬೆಳಗಲು ನಿಮ್ಮಯ ಬಾಳ್ವೆಯನು ಬೆಳಗೋದು ಅಂದರೆ ಶೈನಿಂಗ್ ಈಗ ಬೆಳಕಿದ್ದಾಗ ಮಾತ್ರ ನಾವು ವಸ್ತುಗಳನ್ನು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಕತ್ತಲಲ್ಲಿ ಡಾರ್ಕ್ ಇರೋ ಕಡೆಯಲ್ಲಿ ಅಂದರೆ ಕತ್ತಲು ಇರೋ ಕಡೆ ಏನೂ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಈ ಎಲ್ಲ ಒಂದು ಅಂಗಗಳನ್ನು ಬಳಸ್ಕೊಂಡು ನಾವು ನಮ್ಮ ಬದುಕು ಅಂದರೆ ಬಾಳ್ವೆ ಲೈಫ್ ಏನಿದೆ ಅದನ್ನು ಬೆಳಗುವಂತೆ ಮಾಡ್ಕೋಬೇಕು ಈಗ ಸೂರ್ಯ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕಾಗುತ್ತೆ ಸೊ ಬೆಳಗಾಯಿತು ಸೂರ್ಯನ ಕಿರಣಗಳು ಬೀಳ್ತಾ ಇದೆ ಅಂತ ನಾವೆಷ್ಟು ಬೇಗ ಎಲ್ಲ ನಮ್ಮ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ತೀವಿ ಅದೇ ರೀತಿ ಏನಾಗುತ್ತೆ ಈ ಒಂದು ಕೊಟ್ಟಿರ್ತಕ್ಕಂಥ ಎಲ್ಲ ಅಂಗಗಳನ್ನು ಬಳಸ್ಕೊಂಡು ನಮ್ಮ ಬಾಳನ್ನು ಬೆಳಗಿಸ್ಕೋಬೇಕು ಬೆಳಗಲು ನಿಮ್ಮಯ ಬಾಳ್ವೆಯೇನು ಅಂದರೆ ಬೆಳಗು ಅಂದರೆ ಶೈನ್ ಶೈನಿಂಗ್ ಆಗಬೇಕು ಜೀವನದಲ್ಲಿ ಬೆಳಕು ತುಂಬಿರಬೇಕು ಯಾವಾಗಲೂ ಅನ್ನೋದು ಈ ಒಂದು ಪೊಯಮ್ನ ಏಮ್ ಆಗಿದೆ ಸೊ ಇದಿಷ್ಟು ಈ ಒಂದು ಪದ್ಯದ ಸಮ್ಮರಿ ಆಸ್ ಎ ಕನ್ಕ್ಲೂಷನ್ ಡಿಯರ್ ಚಿಲ್ಡ್ರನ್ ಲೆಟ್ ಅಸ್ ರೀಕ್ಯಾಪ್ ವಾಟ್ ವಿ ಹ್ಯಾವ್ ಲರ್ನ್ ಟುಡೇಸ್ ಕ್ಲಾಸ್ ಫಸ್ಟ್ ಮೊದಲಿಗೆ ಇಲ್ಲಿ ಮಾನವ
ಸೋ ಅವನಲ್ಲಿರ್ತಕ್ಕಂಥ ಪ್ರಜ್ಞಾ ಅಂಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಮೊದಲಿಗೆ ಕಿವಿ, ಕಿವಿಯನ್ನು ಏನಕ್ಕೆ ಕೊಟ್ಟಿದ್ದಾನೆ ಕೇಳಿಸ್ಕೊಳ್ಳೋಕ್ಕೆ, ಕಣ್ಣು ಅಂದರೆ ಐ ಏನಕ್ಕೆ ಕೊಟ್ಟಿದ್ದಾನೆ ಟು ಸೀ ದ ಥಿಂಗ್ಸ್, ಮೂಗು ನೋಸ್ ಏನಕ್ಕೆ ಟು ಸ್ಮೆಲ್ ದ ಥಿಂಗ್ಸ್ ಅಥವಾ ಒಳ್ಳೆ ಗಾಳಿಯನ್ನು ಉಸಿರಾಡೋದಕ್ಕೋಸ್ಕರ, ಮತ್ತು ಇಲ್ಲಿ ನಾಲಿಗೆ ಟಂಗ್ ಏನಕ್ಕೆ ಕೊಟ್ಟಿದ್ದಾನೆ ಟು ಟೇಸ್ಟ್ ದ ಥಿಂಗ್ಸ್ ಅಥವಾ ಒಳ್ಳೆ ಮಾತುಗಳನ್ನು ಮಾತಾಡಬೇಕು, ಮತ್ತು ಕಾಲು, ಕಾಲು ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ ಲೆಗ್ ಟು ವಾಕ್ ಇನ್ ಗುಡ್ ವೇ ಒಳ್ಳೆ ದಾರಿಲೇ ಹೋಗಬೇಕು, ಕೈಗಳು, ಕೈಗಳನ್ನು ಏನಕ್ಕೆ ಕೊಟ್ಟಿದ್ದಾನೆ ಟು ಡೂ ಗುಡ್ ವರ್ಕ್, ಮತ್ತು ಬುದ್ಧಿ ಇಂಟೆಲಿಜೆನ್ಸ್ ಏನಕ್ಕೆ ಕೊಟ್ಟಿದ್ದಾನೆ, ಇಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಈ ಪ್ರಜ್ಞಾ ಅಂಗಗಳನ್ನು ಬಳಸ್ಕೊಂಡು ನಾವು ಇನ್ನಷ್ಟು ಒಳ್ಳೆ ಕ್ಯಾರೆಕ್ಟರ್ ಫಾರ್ಮೇಷನನ್ನು ಮಾಡಿಕೊಳ್ಬೇಕು. ಜೊತೆಗೆ ಎಲ್ಲ ಇದನ್ನು ಬಳಸ್ಕೊಂಡು ನಮ್ಮ ಬದುಕನ್ನು, ನಮ್ಮ ಜೀವನವನ್ನು ಬೆಳಗುವಂತೆ ಮಾಡ್ಕೋಬೇಕು ಅನ್ನೋದು ಈ ಒಂದು ಪದ್ಯದ ಸಾರಾಂಶ. ಎಸ್ ಸ್ಟೂಡೆಂಟ್ಸ್, ಐ ಹೋಪ್ ಅವರ್ ಥಿಂಗ್ಸ್ ಆರ್ ಕ್ಲಿಯರ್ ಟು ಯು. ಬಿ ಸೇಫ್.